नमस्कार स्नेहितरे, एल्लरिगू स्वागत। बिग बॉस कन्नड़ा ओटीटी सीजन शुरुआत इन्नेनु एरडे दिन बाकी इरुवंतद्दु। ईगागले बिग बॉस मनिया तयारी कूड़ा मुगिदिद्दु बिग बॉस मनियन्नु तुम्बाने डिफरेंट आगि ई सल विन्यासगोळिसिद्दारे। इदक्के प्रूफ अन्नो रीतिनल्लि कलर्स कन्नड़द बिजनेस हेड आगिरुवंतह परमेश्वर गुंडकल अवरु ओंदु फोटोन कूड़ा रिवील माडिद्दारे। बन्नि हागाद्रे परमेश्वर गुंडकल अवरु लेटेस्ट आगि रिवील माडिरुवंतह आ ओंदु फोटो यावुदु, जोतेगे अदरल्लि एनेल्ल नीवु ऑब्जर्व माडबहुदु। ಹಾಗೇನೆ ಇತ್ತೀಚೆಗೆ ಬಿಗ್ ಬಾಸ್ ಕನ್ನಡ ಒಟಿಟಿ ಸೀಸನ್ ಗೆ ಬರುವಂತಹ ಇಬ್ಬರು ಕಂಟೆಸ್ಟೆಂಟ್ ಗಳ ಹೆಸರು ತುಂಬಾನೇ ಜೋರಾಗಿ ಕೇಳಬರ್ತಾ ಇದೆ, ಅವ್ರು ಯಾರು ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನಿಮ್ಮಲ್ಲಿ ಯಾರೆಲ್ಲ ಬಿಗ್ ಬಾಸ್ ಕನ್ನಡ ಒಟಿಟಿ ಸೀಸನ್ ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ, ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮೊದಲನೇದಾಗಿ ಪರಮೇಶ್ವರ್ ಗುಂಡ್ಕಲ್ ಅವರು ರಿವೀಲ್ ಮಾಡಿರುವಂತಹ ಫೋಟೋನ ನೀವು ನೋಡೋದಾದ್ರೆ, ಇವಾಗ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾನೆ ಇರಬಹುದು ಈ ರೀತಿಯಾದಂತಹ ಒಂದು ಫೋಟೋನ ಅವರು ರಿವೀಲ್ ಮಾಡಿದ್ದು. ಇಲ್ಲಿ ಪರಮೇಶ್ವರ್ ಗುಂಡ್ಕಲ್ ಅವರು ಬಿಗ್ ಬಾಸ್ ಮನೆಯನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇರುವಂತಹ ಫೋಟೋ ಇದಾಗಿದೆ. ಹಾಗೇನೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಸ್ಟ್ಯಾಚು ಕೂಡ ಇದ್ದು ನೀವು ನೋಡ್ತಾ ಇರಬಹುದು ಈ ರೀತಿಯಾಗಿದೆ ಆ ಒಂದು ಸ್ಟ್ಯಾಚು. ಈ ಸ್ಟ್ಯಾಚು ಒಬ್ಬ ವ್ಯಕ್ತಿಯ ಕಣ್ಣುಗಳನ್ನ ಹಿಂದೆಯಿಂದ ಇನ್ನೊಬ್ಬ ವ್ಯಕ್ತಿ ಮುಚ್ಚುವಂತದ್ದಾಗಿರುವಂತದ್ದು. ಈ ಒಂದು ಸ್ಟ್ಯಾಚು ಏನೋ ಹೇಳ್ತಾ ಇದೆ ಅನ್ನೋದಂತೂ 100% ಪಕ್ಕ. ನಿಮ್ಮ ಪ್ರಕಾರ ಈ ಸ್ಟ್ಯಾಚು ಏನನ್ನ ಹೇಳ್ತಾ ಇರಬಹುದು ಅಂತ ಅನ್ಸುತ್ತೋ ಅದನ್ನ ಕೂಡ ಕಮೆಂಟ್ ಮಾಡಿ. ನನ್ನ ಪ್ರಕಾರ ಈ ಒಂದು ಸ್ಟ್ಯಾಚು ಬಿಗ್ ಬಾಸ್ ಅಲ್ಲಿ ನೀವು ಏನು ನೋಡ್ತೀರಾ ಅದರಲ್ಲಿ ಕೆಲವೊಂದಿಷ್ಟು ಸತ್ಯಗಳನ್ನು ಮರೆ ಮಾಡುವಂತಹ ಪ್ರಯತ್ನನ ಉಳಿದಂತಹ ಕಂಟೆಸ್ಟೆಂಟ್ಗಳು ಮಾಡಬಹುದು ಅಂತ ಇದು ತೋರಿಸುತ್ತೆ. ಜೊತೆಗೆ ಬೇರೆಯವರು ನಿಮ್ಮ ಕಣ್ಣುಗಳನ್ನು ಮುಚ್ಚುವಂತೆ ಮಾಡುವ ರೀತಿ ಅಂತ ಹೇಳಿದ್ರೆ, ಬಿಗ್ ಬಾಸ್ನಲ್ಲಿ ನೀವು ನೋಡುವಂತಹ ರೀತಿಯ ದೃಷ್ಟಿಕೋನವನ್ನು ಬದಲಾಯಿಸುವಷ್ಟು ಸಲಿಗೆ ಅಥವಾ ಅಷ್ಟೊಂದು ನಂಬಿಕೆ ಬಿಗ್ ಬಾಸ್ ಮನೆಯಲ್ಲಿ ಇರಬಾರ್ದು ಅಂತ ತೋರಿಸುತ್ತೇನೋ ಅಂತ ನನಗನ್ಸುತ್ತೆ. ಸೊ ಪರ್ಸ್ನಲ್ ಒಪಿನಿಯನ್ ಇದು. ಸೊ ಅದೇನೇ ಅಂತ ಅಲ್ಲ, ನಿಮ್ಮ ಅಭಿಪ್ರಾಯನ ನೀವು ಕಮೆಂಟ್ ಮಾಡಿ ತಿಳಿಸಬಹುದು. ಹಾಗೆಯೇ ಈ ಫೋಟೋದಲ್ಲಿ ಎರಡು ಮಿರರ್ಗಳಿದ್ದು ಅದರಲ್ಲಿ ಒಂದು ಮಿರರ್ನಲ್ಲಿ ಪ್ರತಿ ವಾರವೂ ಕೂಡ ವಾರದ ಕತೆ ಕಿಚ್ಚ ಸುದೀಪನ ಜೊತೆ ಅನ್ನುವಂತಹ ಎಪಿಸೋಡ್ ಏನು ಪ್ರಸಾರವಾಗ್ತಾ ಇತ್ತು ಆಗ ಎಲ್ಲರೂ ಬಂದು ಸೇರ್ತಾ ಇದ್ರಲ್ವಾ, ಸೋಫಾಗಳನ್ನು ಹಾಕಿರುವಂತಹ ಏರಿಯಾ ಆ ಒಂದು ಏರಿಯಾ ಕಾಣಿಸ್ತಾ ಇರುವಂತದ್ದು. ಸೊ ಒಟ್ಟಾರೆಗೆ ಒಂದು ಕ್ಯೂರಿಯಾಸಿಟಿನಂತೂ ಈ ಒಂದು ಫೋಟೋ ಬಿಲ್ಡ್ ಮಾಡಿದ್ದು. ಇವಾಗ ಬಿಗ್ ಬಾಸ್ ಮನೆಗೆ ಅಂತ ಹೇಳಿದ್ರೆ ಓಟಿಟಿ ಸೀಸನ್ಗೆ ಬರುವಂತಹ ಎರಡು ಕಂಟೆಸ್ಟೆಂಟ್ಗಳು ಇವರು ಪಕ್ಕ ಅಂತ ಒಂದು ಸುದ್ದಿ ವೈರಲ್ ಆಗ್ತಾ ಇದೆ. ಆ ಹೆಸರು ಯಾರ್ದು ಅನ್ನೋದನ್ನ ನೀವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಅದನ್ನ ಕೂಡ ತಿಳಿಸ್ಕೊಡ್ತೀನಿ. ಮೊದಲನೇದು ಪುಟ್ಟಗೌರಿ ಮದುವೆ ಸೀರಿಯಲ್ನಲ್ಲಿ ಪುಟ್ಟಗೌರಿಯಾಗಿ ಕಾಣಿಸಿಕೊಂಡಿದ್ದಂತಹ ಸಾನಿಯಾ ಅಯ್ಯರ್. ಇವರು ಇತ್ತೀಚೆಗೆ ಡಾನ್ಸಿಂಗ್ ಚಾಂಪಿಯನ್ ನಲ್ಲೂ ಕೂಡ ಕಾಣಿಸಿಕೊಂಡಿದ್ರು, ಅದಾದ್ಮೇಲೆ ಎಲ್ಲೂ ಕೂಡ ಅಷ್ಟಾಗಿ ಕಾಣಿಸಿಕೊಂಡಿರಲಿಲ್ಲ. ಸೊ ಇವಾಗ ಇವರು ಓಟಿಟಿ ಸೀಸನ್ಗೆ ಬರ್ತಾ ಇದ್ದಾರೆ ಅನ್ನುವಂತಹ ನ್ಯೂಸ್ ಇದೆ. ಇನ್ನು ಸೆಕೆಂಡ್, ಮಹಾಭಾರತದಲ್ಲಿ ಕೃಷ್ಣನಿಗೆ ಧ್ವನಿಯಾಗಿದ್ದಂತಹ ವಾಯ್ಸ್ ಓವರ್ ಆರ್ಟಿಸ್ಟ್ ದೇವು ರೂಪಾಂತರ ಅವರು. ಇನ್ನು ಇವರ ಜೊತೆ ಆರ್ ಜೆ ಒಬ್ಬರು ಖಂಡಿತವಾಗ್ಲೂ ಬಿಗ್ ಬಾಸ್ ಓಟಿಟಿ ಸೀಸನ್ಗೆ ಬರ್ತಾರೆ ಅನ್ನುವಂತಹ ನ್ಯೂಸ್ ಇದ್ದು, ಯಾವ ಆರ್ ಜೆ ಬರಬಹುದು ಅನ್ನೋದನ್ನ ನೀವು ಗೆಸ್ ಮಾಡಿ. ಆದಷ್ಟು ಬೇಗ ಮತ್ತೆ ಸಿಗ್ತೀನಿ ಇನ್ನಷ್ಟು ಇನ್ಫಾರ್ಮೇಶನ್ಗಳ ಜೊತೆಗೆ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.